मनवरूसूडसी तक कारण नमिंद्र नम शरीर नम जीवन लाभ अवतना बेरे आगेबू अथवा कड़पे कामगारी अथवा इन्याद हगरण मुझे होता है नम नम जीवन कार्यक्रम नड़ीतर स्नेह सम्मेलन भारत रक्षण वेदिके इस्लाम एजुकेशन ट्रस्ट वतिया नड़ीत उमर शरीफ बेटी आम ने पत्रिकोष्ठिया संस्कृति बहुत आश्चर्य उंटे रीति हमे पड़ा मैं मदीना यूनिवर्सिटी में पास्टर पार्टी यूनिवर्सिटी तो लास्ट ईयर में हमारा एक सब्जेक्ट था कोई ना कोई सब्जेक्ट पर एक 100 पेज लिखना है तो मैंने सेलेक्ट किया हिंदू मजहब के बारे में जानकारी करना क्योंकि मुझे इंडिया में जिंदगी गुजारना है और यहाँ सबसे बड़ा मजहब और ज्यादातर लोग हिंदू मजहब के हैं उनके बारे में अगर मैं जानकारी करूँगा तो मैं उनके साथ जिंदगी गुजारने का मुझे एक सलीका तरीका है तो इसलिए मैंने हिंदू मजहब के बारे में मैं सबका कहकर मैंने एक 150 किताब मैंने लिखी 40 वर्ष मुंचे मदीना यूनिवर्सिटी ನಲ್ಲಿ ಇವರು स्कॉलरशिप ಮಾಡಿದ್ದಾರೆ ಬಿಎ ಇನ್ ಇಸ್ಲಾಮಿಕ್ ಸ್ಟಡೀಸ್ ಮುಚ್ಚಿದ್ದಾರೆ 40 ವರ್ಷ ಮುಂಚೆ ಅಲ್ಲಿ ಒಂದು ಥೀಸಿಸ್ ಮಾಡಬೇಕಿತ್ತು ಅಂದ್ರೆ ರಿಸರ್ಚ್ ಮಾಡಿ ಪೇಪರ್ ಕೊಡಬೇಕು 100 ಪೇजेस ರಿಸರ್ಚ್ ಮಾಡಿದ್ರೆ ಹಿಂದೂ ಧರ್ಮದ ಬಗ್ಗೆ ಇವರು ರಿಸರ್ಚ್ ಮಾಡಿ ಅಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಅವರು ಸೋ ಹಿಂದೂ ಧರ್ಮ ಯಾಕಂದ್ರೆ ಇಲ್ಲಿ ಜೀವನ ಮಾಡಬೇಕಂದ್ರೆ ನಾವು ಹಿಂದೂ ಧರ್ಮವನ್ನು ಫಾಲೋ ಮಾಡುವರ ಅವರ ನಂಬಿಕೆ ಏನಂತ ಅರ್ಥ ಮಾಡ್ಕೊಂಡ್ರೆ ನಮಗೆ ನಾವು ಜೊತೆಗೆ ನಾವು ಸಂವಾದ ಮಾಡಕಾಗುತ್ತೆ ಅವರ ಜೊತೆ ನಾವು ಜೀವನ ಮಾಡಕಾಗುತ್ತೆ ಆ ಒಂದು ಉದ್ದೇಶದಿಂದ ಅವರು ಮಾಡಿದ್ದಾರೆ ಅವರು ರೆಸ್ಪೆಕ್ಟ್ ಕೂಡ ಅವರಿಗೆ ಮರ್ಯಾದೆಯನ್ನು ಯಾಕೆ ತೋರಿಸ್ತಿಲ್ಲ ಅದು ಕೂಡ ಅರ್ಥ ಮಾಡ್ಕೊಳ್ಳಕಾಗುತ್ತೆ ಅಂತ ಅವರು ಮಾತಾಡ್ತಾರೆ ಮೈನೆ ಇಂಡಿಯಾ ಸೇ ಮೇಲೆ ಒಂದು ಮೇ ಕಿತಾಬೆ ಮಂಗ್ವಾ ಏನ್ ಲೇಕಿನ್ ಮಜೆ ಹಿಂದೆ ಫೋನ್ ಮಾಡಿ ಹೇಳ್ತಾರೆ ನಾನು ಹಾಲ್ ಬುಕ್ ಮಾಡ್ಬಿಟ್ಟಿದ್ದೀನಿ ಇದು ನೋಡಿ ಫೋಟೋ ನೀವೆಲ್ಲರೂ ಕರೆಸಿ ಅಂತ ಒಂದು ದೇರುವ ಮನತಾವ ಇದಲ್ಲ ಇದು ಎಷ್ಟು ಮಟ್ಟಿಗೆ ಎಷ್ಟರ ಹತ್ರ ನಾನು ಹೋಗಕಾಗುತ್ತೆ ಹಾಗಾಗಿ ಒಬ್ಬ ಒಳ್ಳೆಯ ಲೀಡರ್ ಅನ್ನು ನಾನು ಕಂಡುಕೊಂಡಿದ್ದೀನಿ ಯಾಕಂದ್ರೆ ನನ್ನ ವಯಸ್ಸಲ್ಲಿ ಕಡಿಮೆ ಇರೋದ್ರಿಂದ ನಾನು ಅವರನ್ನ ತಮ್ಮನಂತೆ ಭಾವಿಸುತ್ತೆ ಇದು ಹೃದಯಪೂರ್ವಕವಾಗಿ ನಾನು ಹೇಳುವ ಒಂದು ಮಾತು ಅವರ ಮಾತಿನಲ್ಲಿ ಸತ್ಯ ಇದೆ ಅವರ ಮಾತಿನಲ್ಲಿ ಭಾವೈಕ್ಯತೆ ಇದೆ ಮತ್ತೆ ಗುರುಗಳ ಬಗ್ಗೆ ಕೂಡ ನಾನು ಕೆಲವ ಅವರ ಪ್ರೋಗ್ರಾಮ್ ಅನ್ನು ನೋಡಿಕೊಂಡು ಯಾರು ಬರ್ತಾ ಇದ್ದಾರೆ ಅಂತ ನಾನು ಅರ್ಥ ಮಾಡ್ಕೊಂಡು ಬಂದಿದ್ದೀನಿ ಬಹಳ ಸಂತೋಷ ಅಂತ ಒಂದು ವೇದಿಕೆಯನ್ನು ನಾನು ಭಾಗವಹಿಸಿದೆ ಇನ್ನು ಮುಂದೆ ನಾವು ಏನು ಮಾಡಬೇಕು ಅಂತ ಒಂದು ಚರ್ಚೆ ಇರುವಾಗ ಸೌಹಾರ್ದತೆಯನ್ನು ಕಾಪಾಡಬೇಕೆಂಬುದು ನಮ್ಮ ಉದ್ದೇಶ ಅಷ್ಟೇ ಏನಿಲ್ಲ ಯಾರು ಸರಿ ಯಾರು ತಪ್ಪು ಅಂತ ಮಾತಾಡಕ್ಕೆ ಈ ವೇದಿಕೆ ಇಲ್ಲ ನಮ್ಮ ದೃಷ್ಟಿಕೋನ ಏನು ನಿಮ್ಮ ದೃಷ್ಟಿಕೋನ ಏನು ಅದರ ಬಗ್ಗೆ ವಿವಾದ ಮಾಡೋ ಒಂದು ವೇದಿಕೆ ಇದಿಲ್ಲ ಇಲ್ಲಿ ಏನಂದ್ರೆ ಏನೇ ಆಗಲಿ ನಾವು ಒಗ್ಗಟ್ಟಾಗಿ ಇರಬೇಕು ಅಂತ ಒಂದು ಉದ್ದೇಶದಿಂದ ನಾವೆಲ್ಲರೂ ಇಲ್ಲಿ ಕೂಡಿ ಬಂದಿದ್ದೇವೆ ಎಷ್ಟೋ ಜನ ಬರಬೇಕಂತಿದ್ರು ಆದ್ರೆ ಇವತ್ತು ಉಪವಾಸದ ದಿನ ಅದರಿಂದ ಬರಕಾಗಲಿಲ್ಲ ನಾನು ಒಂದೇ ಒಂದು ಸೂಕ್ತವನ್ನು ಹೇಳಿ ನನ್ನ ಮಾತನ್ನು ಮುಗಿಸುತ್ತೇನೆ ಕುರಾನಿನ ಒಂದೇ ಒಂದು ಸೂಕ್ತ ಅದನ್ನು ಪಠನ ಮಾಡಿ ಅದರ ಅರ್ಥವನ್ನು ವಿವರಿಸಿ ನನ್ನ ಭಾಷೆಯಲ್ಲಿ ಮುಗಿಸುತ್ತೇನೆ ಕುರಾನಲ್ಲಿ ದೇವರು ಹೇಳ್ತಾನೆ ಯಾ ಅಯ್ಯುಹನ್ನಾಸ್ ಇನ್ನ ಖಲಕ್ನಾಕುಂ ಮಿನ್ ಧಕರಿ ವಅನ್ಸ ವಜಅಲ್ನಾಕುಂ ಶುಉಬಾ ವಕಬಾಯಿಲ ಲಿತಆರಫು ಇನ್ನ ಅಕ್ರಮಕುಂ ಇಂದಲ್ಲಾಹಿ ಅತ್ಕಾಕುಂ ಇನ್ನಲ್ಲಾಹ ಅಲಿಮುನ್ ಕಬೀರ್ ಇದೇ ಒಂದೇ ಒಂದು ಸೂಕ್ತ ಅದರ ಅರ್ಥ ಮಾತ್ರ ನಾನು ಅನುವಾದ ನಿಮಗೆ ಹೇಳಿದ್ರೆ ನಾನು ಸಾಕಾಯ್ತು ಕೂರಿಗೆ ಯಾ ಅಯ್ಯುಹನ್ನಾ ಓ ಮನುಷ್ಯರೇ ಅಂತ ದೇವರು ಹೇಳ್ತಾರೆ ಓ ಮನುಷ್ಯರೇ ಓ ಮುಸಲ್ಮಾನರೇ ಅಂತ ಹೇಳಿಲ್ಲ ಓ ಕ್ರೈಸ್ತರೇ ಅಂತ ಹೇಳಿಲ್ಲ ಓ ಅರಬಿಯರೇ ಅಂತ ಹೇಳಿಲ್ಲ ಯಹೂದಿ ಅಂತ ಹೇಳಿಲ್ಲ ಹಿಂದೂ ಅಂತ ಹೇಳಿಲ್ಲ ಓ ಮನುಷ್ಯರೇ ಅಂದ್ರೆ ಈ ದೇವನು ಎಲ್ಲರಿಗೂ ಒಂದು ಮೆಸೇಜ್ ಕೊಡುವ ಅವನನ್ನ ನೀವು ಯಾವುದೇ ಒಂದು ಭಾಷೆಯಲ್ಲಿ ಕರೆದು ಕೂಡ ಅದು ಅವನು ಅವನೇ ಯಾವುದೇ ಒಂದು ಭಾಷೆ ಗಾಡ್ ಈಶ್ವರ್ ಅಲ್ಲಾ ಮತ್ತೆ ಯಹೋವಾ ಜಿಹೋವಾ ಇರೋಹಿಂ ಏನೇನೋ ಕಡವಲ್ ಇರೇವನ್ ಕೂಡ ಏನು ನೀವು ಅರ್ಥ ಮಾಡ್ಕೊಂಡ್ರು ಏನು ನೀವು ಯಾವ ಭಾಷೆಯಲ್ಲಿ ಕರೆದು ಕೂಡ ಏಕಂ ಸತ್ರು ಬೌದ್ಧ ವದಂತೆ ದೇವನೊಬ್ಬ ನಾಮ ಹಲವು ಆ ಸಿದ್ಧಾಂತ ಓ ಮನುಷ್ಯರೇ ನಿಮ್ಮೆಲ್ಲರನ್ನು ಒಬ್ಬ ಗಂಡಸು ಮತ್ತೆ ಒಬ್ಬ ಹೆಂಗಸಿಂದ ನಾವು ಸೃಷ್ಟಿ ಮಾಡಿದ್ದೇವೆ ನಮ್ಮ ತಂದೆ ತಾಯಿಯು ಪೂರ್ವಿಕರು ಒಂದೇ ಅಂತ ಅರ್ಥ ಇದೆ ಮತ್ತೆ ಯಾವುದೇ ಸಮಾಜಕ್ಕೆ ಯಾವುದೇ ಧರ್ಮಕ್ಕೆ ಶೋಭೆ ತರುವಂತದ್ದಲ್ಲ ಆ ನಿಟ್ಟಿನೊಳಗೆ ನಾವು ಭಾರತೀಯರು ಅಂತ ಒಪ್ಪಿಕೊಂಡ ಮೇಲೆ
ನಮ್ಮ ಧರ್ಮ ಸಂವಿಧಾನದ ಜೊತೆ ಜೊತೆಗೇನೆ ದೇಶದ ಸಂವಿಧಾನಕ್ಕೂ ಕೂಡ ನಾವೆಲ್ಲರೂ ಕೂಡ ಬದ್ಧರಾಗಿದ್ದರೆ ಮಾತ್ರ ನಾವು ಭಾರತೀಯರಾಗ್ತೇವೆ ಹೊರತು ನಾವು ಸಂವಿಧಾನವನ್ನು ಬಹಿಷ್ಕರಿಸಿ ಯಾರು ಕೂಡ ಭಾರತೀಯರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಕಾರಣಕ್ಕಾಗಿಯೇ ಧರ್ಮ ಸಂವಿಧಾನ ದೇವರ ಜೊತೆ ಒಂದಾಗುವುದನ್ನು ಹೇಳುತ್ತೆ, ದೇಶದ ಸಂವಿಧಾನ ನೀವು ಮನುಷ್ಯ ಮನುಷ್ಯರಲ್ಲಿ ಒಂದಾಗ್ರಿ ಅನ್ನುವಂಥದ್ದನ್ನು ಸಾರುತ್ತೆ. ಆ ನಿಟ್ಟಿನೊಳಗೆ ನಮ್ಮ ನಮ್ಮ ಮಧ್ಯೆ ಇರತಕ್ಕಂತಹ ಗೋಡೆಗಳು ನಿವಾರಣೆ ಆಗಬೇಕು. ಆ ಗೋಡೆಗಳು ನಿವಾರಣೆ ಆಗಿ ನಮ್ಮ ನಮ್ಮ ಮಧ್ಯೆ ಸ್ನೇಹದ ಸೇತುವೆಗಳು ನಿರ್ಮಾಣವಾಗಬೇಕು. ಇವತ್ತು ಧರ್ಮ ಏನನ್ನು ಹೇಳುತ್ತೆ, ಒಡೆದನ್ನು ಒಂದುಗೂಡಿಸುವಂಥದ್ದು ಹೇಳುವಂಥದ್ದು ಧರ್ಮ, ಆದರೆ ಒಂದಿದ್ದುದನ್ನು ಹೊರಡು ಮಾಡುವಂಥ ಎರಡು ಮಾಡುವಂಥದ್ದು ರಾಜಕಾರಣ. ಇವತ್ತು ರಾಜಕಾರಣದ ವ್ಯವಸ್ಥೆ ಎಷ್ಟೋ ಜನ ನಮ್ಮ ನಾಯಕರು ಅರ್ಥ ಮಾಡ್ಕೋಬೇಕು. ನಾವು ಯಾವುದೇ ಒಂದು ಧರ್ಮಕ್ಕೆ ನಾಯಕರಲ್ಲ, ಯಾವುದೋ ಒಂದು ಪಕ್ಷಕ್ಕೆ ನಾಯಕರಲ್ಲ. ಧರ್ಮ ಮತ್ತು ಪಕ್ಷಗಳು ಕೇವಲ ಚುನಾವಣೆಗೆ ಮಾತ್ರ ಸೀಮಿತ, ಆದರೆ ಚುನಾವಣೆ ಮುಗಿದ ಮೇಲೆ ನಾವು ಎಲ್ಲ ಜನರಿಗೂ ನಾಯಕರು ಅನ್ನೋದನ್ನು ತಿಳ್ಕೊಂಡು ನಮ್ಮ ನಾಯಕರು ನಡ್ಕೊಂಡಿದ್ದೆ ಆಯ್ತಂದರೆ ಅಲ್ಲಿ ವಿವಾದಗಳು ಸೃಷ್ಟಿಯಾಗೋದಿಲ್ಲ. ಎಷ್ಟೋ ಜನ ನಾಯಕರು ತಾವು ಯಾವುದೋ ಒಂದು ಸೀಮಿತವಾದಂಥ ಧರ್ಮದ ಮುಖಂಡರಾಗಿ ಆ ಪ್ರಚೋದನಕರಾಗಿ ಹೇಳೋದ್ರಿಂದ ಅವರ ಮೇಲಿನ ದ್ವೇಷ ಇಲ್ಲಿ ನಮ್ಮ ನಮ್ಮಲ್ಲೇ ಒಡಕನ್ನು ಮೂಡಿಸುವಂಥದ್ದಾಗುತ್ತೆ. ಆ ಕಾರಣಕ್ಕಾಗಿಯೇ ನಮ್ಮ ನಾಯಕರಾಗಿರ್ತಕ್ಕಂಥವ್ರು ಯಾರೇ ಆಗಿರಲಿ, ಯಾವುದೇ ಪಕ್ಷದವರಾಗಲಿ, ಒಂದು ಧರ್ಮಕ್ಕೆ ಸೀಮಿತರಾಗಿ ಯಾರು ಕೂಡ ವ್ಯವಹರಿಸಬಾರದು. ಅವರು ಹೇಳಿಕೆ ಕೊಟ್ಟವರು ಆರಾಮಾಗಿರ್ತಾರೆ, ನಮ್ಮ ನಮ್ಮಲ್ಲಿ ಅದು ವೈಮನಸ್ಸು ಮೂಡುವಂತಾಗುತ್ತೆ. ಆ ಕಾರಣಕ್ಕಾಗಿಯೇ ನಮ್ಮಲ್ಲಿ ಐಕ್ಯತೆ ಮೂಡಬೇಕಾದ್ರೆ, ನಾವೆಲ್ಲರೂ ಕೂಡ ಒಂದು ಅನ್ನುವಂಥ ಭಾವನೆ ಬರಬೇಕಾದ್ರೆ ಮೊದಲು ನಮ್ಮನ್ನು ನಾವು ಆತ್ಮಾವಲೋಕನೆ ಮಾಡಬೇಕು. ನಾವು ಎಲ್ಲಿ ದಾರಿ ತಪ್ತಾ ಇದ್ದೀವಿ, ಈ ಸಮಸ್ಯೆ ಸೃಷ್ಟಿಗೆ ಎಲ್ಲಿ ಶುರುವಾಯಿತು, ಈ ಸಮಸ್ಯೆಯನ್ನು ನಾವು ಹೇಗೆ ನಿವಾರಣೆ ಮಾಡ್ಕತ್ತೆ, ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಂಡು ಮುಂದೆ ಹೆಜ್ಜೆ ಇಟ್ಟಿದ್ದಾಯ್ತಂದರೆ ಮುಂದಿನ ಭಾವೈಕ್ಯತೆ ದಾರಿ ಸುಗಮವಾಗೋದಕ್ಕೆ ಸಾಧ್ಯವಾಗುತ್ತೆ. ನಾವು ಹೇಗೆ ಒಪ್ಪಿಕೊಂಡಿದ್ದೇವೆ ಅಂತ ಹೇಳಿದರೆ, ನಾವು ಮೊದಲೇ ಹೇಳಿದೆ, ನಾವು ಅದ್ವೈತ ಸಿದ್ಧಾಂತವನ್ನು ಒಪ್ಪಿಕೊಂಡಂಥವ್ರು ಅಂದರೆ ಐಕ್ಯತೆಯನ್ನು ಒಪ್ಪಿಕೊಂಡಂಥವ್ರು. ಅದಕ್ಕೆ ಹೇಳ್ತಾರೆ,